ನಮಸ್ತೆ ವೀಕ್ಷಕರೇ. ಇಂಡಿಯನ್ ಪ್ರೀಮಿಯರ್ ಲೀಗ್ 2021 ಮೊದಲಾರ್ಧದ ಅಭ್ಯಾಸದ ವೇಳೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ನಾಯಕ ವಿರಾಟ್ ಕೊಹ್ಲಿ ತಮ್ಮ ಸಹ ಆಟಗಾರ ಕೈಲ್ ಜೇಮಿಸನ್ಗೆ ಡ್ಯೂಕ್ ಬಾಲ್ನಲ್ಲಿ ಬೌಲಿಂಗ್ ಮಾಡುವಂತೆ ಕೇಳಿಕೊಂಡಿದ್ದರು. ಆದರೆ ಅಂದು ಜೇಮಿಸನ್ ಡ್ಯೂಕ್ ಬಾಲ್ನಲ್ಲಿ ಬೌಲಿಂಗ್ ಮಾಡುವುದಿಲ್ಲ ಎಂದು ಕಂಡತುಂಡವಾಗಿ ಹೇಳಿದ್ದರು. ಅದು ಯಾಕೆ ಎಂಬುದನ್ನು ಇದೀಗ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ವೇಳೆ ಕೈಲ್ ಜೇಮಿಸನ್ ನಿರೂಪಿಸಿದ್ದಾರೆ. ಹೌದು, ಐಪಿಎಲ್ ಅಭ್ಯಾಸದ ವೇಳೆ ಆರ್ಸಿಬಿ ಆಟಗಾರರಾದ ಡೇನಿಯಲ್ ಕ್ರಿಶ್ಚಿಯನ್, ಕೊಹ್ಲಿ, ಜೇಮಿಸನ್ ಜೊತೆಯಾಗಿ ಕೂತಿದ್ದರು. ಈ ವೇಳೆ ವಿರಾಟ್ ಕೊಹ್ಲಿ, ಜೇಮಿ, ನೀವು ಡ್ಯೂಕ್ ಬಾಲ್ಗಳಲ್ಲಿ ಹೆಚ್ಚು ಬೌಲಿಂಗ್ ಮಾಡಿದ್ದೀರಾ ಎಂದು ಕೇಳಿದ್ದರು. ಇದಕ್ಕೆ ಉತ್ತರಿಸಿದ ಜೇಮಿಸನ್, ಕೆಲ ಡ್ಯೂಕ್ ಬಾಲ್ಗಳು ನನ್ನ ಬಳಿ ಇವೆ, ಐಪಿಎಲ್ ಮುಗಿದು ಇಂಗ್ಲೆಂಡ್ಗೆ ತೆರಳುವ ಮುನ್ನ ಈ ಚೆಂಡುಗಳಲ್ಲಿ ಅಭ್ಯಾಸ ನಡೆಸುತ್ತೇನೆ ಎಂದಿದ್ದರು. ಇದೇ ವೇಳೆ ನಿನ್ನ ಬಳಿ ಡ್ಯೂಕ್ ಬಾಲ್ಗಳಿದ್ದರೆ ನೆಟ್ ಅಭ್ಯಾಸದ ವೇಳೆ ನೀನು ನನಗೆ ಬೌಲಿಂಗ್ ಮಾಡು, ನಿನ್ನ ಚೆಂಡುಗಳನ್ನು ನನಗೆ ಎದುರಿಸುವುದು ಸಂತಸದ ವಿಷಯ ಎಂದಿದ್ದರು. ಈ ವೇಳೆ ಜೇಮಿಸನ್, ನಿಮಗಂತೂ ನಾ ಈಗಲೇ ಬೌಲಿಂಗ್ ಮಾಡಲ್ಲ ಎಂದು ನಿರಾಕರಿಸಿದ್ದರು. ಇದಕ್ಕೆ ಮುಖ್ಯ ಕಾರಣ, ಅದಾಗಲೇ ಕೈಲ್ ಜೇಮಿಸನ್ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನ ತಯಾರಿಯಲ್ಲಿದ್ದರು. ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಡ್ಯೂಕ್ ಬಾಲ್ನಲ್ಲಿ ಆಡುವುದರಿಂದ ಜೇಮಿಸನ್ ಆ ಚೆಂಡಿನಲ್ಲಿ ಕೊಹ್ಲಿಗೆ ಬೌಲ್ ಮಾಡಿರಲಿಲ್ಲ. ಅಲ್ಲದೆ ನಾನು ಡ್ಯೂಕ್ ಬಾಲ್ನಲ್ಲಿ ಬೌಲಿಂಗ್ ಮಾಡಿದರೆ ಕೊಹ್ಲಿಗೆ ತನ್ನ ಬೌಲಿಂಗ್ ಪ್ಲಾನ್ ಅರಿವಾಗುತ್ತೆ ಎಂದು ಅರಿತುಕೊಂಡಿದ್ದರು. ಹೀಗಾಗಿಯೇ ಜೇಮಿಸನ್ ಐಪಿಎಲ್ ವೇಳೆ ಡ್ಯೂಕ್ ಬಾಲ್ನಲ್ಲಿ ಕೊಹ್ಲಿಗೆ ಬೌಲಿಂಗ್ ಮಾಡಿರಲಿಲ್ಲ. ಇದೀಗ ಯೋಜನೆಯಂತೆ ಇದೀಗ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನಲ್ಲಿ ಜೇಮಿಸನ್ ಕೊಹ್ಲಿಯ ವಿಕೆಟ್ ಪಡೆದಿದ್ದಾರೆ. 131 ಎಸೆತಗಳನ್ನು ಯಶಸ್ವಿಯಾಗಿ ಎದುರಿಸಿದ ವಿರಾಟ್ ಕೊಹ್ಲಿ 44 ರನ್ಗೆ ಎಲ್ಬಿ ಬಲೆಗೆ ಬೀಳಿಸುವಲ್ಲಿ ಕೈಲ್ ಜೇಮಿಸನ್ ಯಶಸ್ವಿಯಾಗಿದ್ದಾರೆ. ಈ ಮೂಲಕ ಐಪಿಎಲ್ ವೇಳೆ ರೂಪಿಸಿದ ಯೋಜನೆಯಂತೆ ಕೊಹ್ಲಿ ವಿಕೆಟ್ ಪಡೆದು ಜೇಮಿಸನ್ ನ್ಯೂಜಿಲೆಂಡ್ ತಂಡಕ್ಕೆ ಮಹತ್ವದ ಯಶಸ್ಸು ತಂದುಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಎಲ್ಲರ ನಿರೀಕ್ಷೆಯಂತೆ ಕೊಹ್ಲಿ ವಿಕೆಟ್ ಪಡೆಯುವಲ್ಲಿ ಜೇಮಿಸನ್ ಯಶಸ್ವಿಯಾಗಿದ್ದಾರೆ. ನಿಮ್ಮ ಪ್ರಕಾರ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ನಲ್ಲಿ ಗೆಲ್ಲುವ ತಂಡ ಯಾವುದು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.